नमस्कार स्नेहितरे, यम क्रिएशन्स यूट्यूब चैनल गे स्वागत सुस्वागत। रक्षित शेट्टि नडेसिद सप्त सागरदाचे येलो स्लाइड ए सिनेमावन्नु नोडिदवरिगे ಅದರಲ್ಲಿದ್ದ ಭಾವ ತೀವ್ರತೆ ಸಳೆತ ಪ್ರೀತಿಯ ನೋವು ನಲಿವು ಎಲ್ಲವೂ ಚೆನ್ನಾಗಿ ನೆನಪು ಇರುತ್ತದೆ. ಲೈಫ್ ನಲ್ಲಿ ಬೇಗನೆ ಸೆಟ್ಲ್ ಆಗಬೇಕು ಅಂತ ಹುಡುಗಿಯನ್ನು ಚೆನ್ನಾಗಿ ನೋಡಬೇಕು ಎಂಬ ಉದ್ದೇಶದಿಂದ ತನ್ನದಲ್ಲದ ತಪ್ಪಿಗೆ ತಲೆ ಕೊಟ್ಟು ಮನು ಜೈಲಿಗೆ ಹೋಗ್ತಾನೆ. ನಂತರ ತಾನು ಮಾಡಿದ್ದ ಎಂತ ದೊಡ್ಡ ಮಿಸ್ಟೇಕ್ ಎಂದು ಯೋಚಿಸುವ ವೇಳೆಗೆ ಮನು ಬದುಕು ಸಮುದ್ರದಲ್ಲಿ ಮುಳುಗಿದ ಹಡಗಿನಂತಾಗುತ್ತದೆ. ಅತ್ತ ಮನುಗೆ 10 ವರ್ಷ ಜೈಲು ಶಿಕ್ಷೆ ಖಚಿತವಾದರೆ ಇತ್ತ ಪ್ರೀತಿಸಿದ ಹುಡುಗಿ ಪ್ರಿಯಾಗೆ ಮತ್ತೊಬ್ಬನ ಜೊತೆ ಮದುವೆ ಆಗಿರುತ್ತದೆ. ಅಲ್ಲಿಗೆ ಸಪ್ತ ಸಾಗರದ ಆಚೆ ಎಲ್ಲೋ ಸ್ಲೈಡ್ ಎ ಸಿನಿಮಾದ ಕಥೆ ಎಂಡ್ ಆಗಿತ್ತು. ಇದೀಗ ಸಪ್ತ ಸಾಗರದ ಆಚೆ ಎಲ್ಲೋ ಸ್ಲೈಡ್ ಬಿ ಸಿನಿಮಾ ತೆರೆ ಕಂಡಿದೆ. ಇಲ್ಲಿ ಮುಂದುವರೆದಿರುವ ಕಥೆ ಹೇಗಿದೆ ನೋಡೋಣ ಬನ್ನಿ. ಸ್ಲೈಡ್ ಎ ಭಾಗದಲ್ಲಿ ಇದ್ದ ಮನು ಇಲ್ಲಿ ಕಾಣಿಸುವುದಿಲ್ಲ. ಯಾಕೆಂದರೆ ಬದುಕು ಅವನಿಗೆ ಚೆನ್ನಾಗಿ ಪಾಠ ಕಲಿಸಿದೆ. ಮನು ಸಂಪೂರ್ಣ ಬದಲಾಗಿದ್ದಾನೆ. ಅವನ ದೇಹ ತೂಕ ಮತ್ತು ನೋವಿನ ತೂಕ ಎರಡು ಕೂಡ ಜಾಸ್ತಿಯಾಗಿದೆ. ಅತ್ತ ಪ್ರಿಯ ಆರ್ಥಿಕ ಸಂಕಷ್ಟಕ್ಕೆ ಸುಲುಕಿದ ಗಂಡನ ಜೊತೆ ಸಂಸಾರ ಸಾಗಿಸುತ್ತಾ ತನ್ನದೇ ತಾಪತ್ರಯಗಳೊಂದಿಗೆ ಜೀವನ ಮಾಡುತ್ತಿರುತ್ತಾಳೆ. ಅವರಿಬ್ಬರ ಕಥೆ ಮುಂದೇನಾಗಬಹುದು? ತನಗೆ ಅನ್ಯಾಯ ಮಾಡಿದವರ ವಿರುದ್ಧ ಮನು ಸೇಡು ತೀರಿಸಿಕೊಳ್ತಾನಾ? ಪ್ರಿಯಾ ಬದುಕಿಗೆ ರೀ ಎಂಟ್ರಿ ಕೊಡ್ತಾನ ಅಥವಾ ಮನುಗೆ ಹೊಸ ಸಂಗಾತಿ ಸಿಗ್ತಾಳ ಅನ್ನೋ ಪ್ರಶ್ನೆಗಳೊಂದಿಗೆ ಸಪ್ತ ಸಾಗರದ ಆಚೆಯಲ್ಲೋ ಸೈಡ್ ಬಿ ಸಿನಿಮಾ ಸಾಗುತ್ತದೆ. ಸೈಡ್ ಎ ಭಾಗದಲ್ಲಿದ್ದ ಮನು ತುಂಬಾ ಫಾಸ್ಟ್, ಆದರೆ ಸೈಡ್ ಬಿ ಪಾರ್ಟ್ ನ ಮನು ಫುಲ್ ಚೇಂಜ್ ಆಗಿದ್ದಾನೆ. ಎದುರಿಗಿರುವ ವ್ಯಕ್ತಿ ಸರಿ ಎನಿಸದೇ ಇದ್ದರೆ ಅವನ ಪ್ರಾಣಕ್ಕೆ ಸಂಚಕಾರ ತರುವುದಕ್ಕೂ ಈ ಮನು ಹೇಸುವುದಿಲ್ಲ. ಅಂತದೊಂದು ರಗಡ್ ರೂಲ್ಗೆ ರಕ್ಷಿತ್ ಶೆಟ್ಟಿ ಅಕ್ಷರಶಃ ಜೀವ ತುಂಬಿದ್ದಾರೆ. ಭಾವೋದ್ವೇಗಕ್ಕೆ ಒಳಗಾಗಿರುವ ದೃಶ್ಯಗಳಲ್ಲಿ ಅವರ ಸಹಜ ಅಭಿನಯ ಕಾಡುತ್ತೆ. ಪ್ರೀತಿಯನ್ನು ಕಳೆದುಕೊಂಡ ವಿರಹಿಯಾಗಿ ಅವರ ನೋವಿನ ಚೀರಾಟ ನೋಡುಗರನ್ನು ಭಾವುಕರನಾಗಿಸುತ್ತದೆ. ಬಹುಶಃ ಇದು ರಕ್ಷಿತ ವ್ಯಕ್ತಿ ಬದುಕಿನ ಅತ್ಯುತ್ತಮ ನಟನೆ ಎಂದರೆ ಅದು ತಪ್ಪಾಗುವುದಿಲ್ಲ. ಇನ್ನು ಪಾರ್ಟ್ ಒಂದರಲ್ಲಿ ನಟನೆ ಮೂಲಕ ಎಲ್ಲರಿಂದ ವಾವ್ ಎನಿಸಿಕೊಂಡಿದ್ದ ಪ್ರಿಯಾ ಪಾತ್ರಧಾರಿ ರುಕ್ಮಿಣಿ ವಸಂತ್ಗೆ ಪಾರ್ಟ್ ಎರಡರಲ್ಲಿ ಮಾತುಗಳು ಕಮ್ಮಿ ಭಾವಗಳು ಅಧಿಕ. ಮೌನದಲ್ಲಿ ಹೆಚ್ಚು ಮಾತನಾಡುವಂತಹ ಪಾತ್ರದಲ್ಲಿ ಈ ಬಾರಿ ಪ್ರೇಕ್ಷಕರಿಗೆ ಇನ್ನಷ್ಟು ಆಪ್ತರಾಗುತ್ತಾರೆ ರುಕ್ಮಿಣಿ. ನಟಿ ಚೈತ್ರ ಜೆ ಆಚಾರ್ ಅವರು ಸಿನಿಮಾದ ಪ್ರಮುಖ ತಿರುವುಗಳಿಗೆ ಕಾರಣವಾಗುವ ವಿಭಿನ್ನ ಪಾತ್ರವೊಂದನ್ನು ನಿಭಾಯಿಸುತ್ತಿದ್ದಾರೆ. ಖಳನಗು ಬೀರುತ ಪಾರ್ಟ್ ಎರಡರಲ್ಲಿಯೂ ರಮೇಶ್ ಇಂದಿರಾ ತಮ್ಮ ಹವಾ ತೋರಿಸಿದ್ದಾರೆ. ನಟ ಗೋಪಾಲ್ ದೇಶಪಾಂಡೆ ಅವರ ಅಭಿನಯ ಮತ್ತು ಪಂಚಿಂಗ್ ಡೈಲಾಗ್ ಗಳಿಗೆ ಶಿಳ್ಳೆ ಗ್ಯಾರಂಟಿ ಅಂತಾನೆ ಹೇಳಬಹುದು. ಡೈರೆಕ್ಟರ್ ಹೇಮಂತ್ ರಾವ್ ಮೊದಲ ಭಾಗದಲ್ಲಿ ಕಾಯ್ದುಕೊಂಡಿದ್ದ ಅದೇ ಸಿನಿಮಾಟಿಕ್ ಕ್ವಾಲಿಟಿಯನ್ನು ಪಾರ್ಟ್ ಎರಡರಲ್ಲಿಯೂ ತಂದಿದ್ದಾರೆ. ಯಾವುದೇ ಅವಸರವಿಲ್ಲದೆ ನಿಧಾನವಾಗಿ ತೀವ್ರವಾಗಿ ಕಥೆಯನ್ನು ಹೇಳುತ್ತಾ ಸಾಗುತ್ತಾರೆ ಹೇಮಂತ್. ಪಾರ್ಟ್ ಒಂದರಲ್ಲಿ ಇದ್ದ ಪ್ರೀತಿಯ ಉತ್ಕಟತೆ ಪಾರ್ಟ್ ಎರಡರಲ್ಲಿಯೂ ಇದೆ, ಆದರೆ ರೂಪ ಬದಲಾಗಿದೆ. ಅಲ್ಲಿದ್ದ ನೀಲಿ ಬಣ್ಣದ ಬದಲು ಇಲ್ಲಿ ಕೆಂಪು ಬಣ್ಣವಿದೆ ಅಷ್ಟೇ. ಹೇಮಂತ್ ಪ್ರತಿ ಪಾತ್ರಗಳನ್ನು ಕಟ್ಟಿಕೊಟ್ಟಿರುವ ರೀತಿ ಇಷ್ಟವಾಗುತ್ತದೆ. ಚರಣ್ ರಾಜ್ ಹಿನ್ನೆಲೆ ಸಂಗೀತದ ನಾದಕ್ಕೆ ಕಾಡುವ ಶಕ್ತಿ ಹಾಗೆ ಉಳಿದುಕೊಂಡಿದೆ. ಅದ್ವೈತ ಛಾಯಾಗ್ರಹಣದಲ್ಲಿ ಮೂಡಿ ಬಂದಿರುವ ಪ್ರತಿ ಫ್ರೇಮ್ಗಳಿಗೂ ಜೀವಂತವಿದೆ. ಕಲಾ ನಿರ್ದೇಶನಕ್ಕೂ ಫುಲ್ ಮಾರ್ಕ್ಸ್ ನೀಡಬೇಕು. ಸಪ್ತ ಸಾಗರದ ಆಚೆ ಎಲ್ಲೋ ಸೈಡ್ ಬಿ ಸಿನಿಮಾದ ಫಸ್ಟ್ ಹಾಫ್ಗೆ ಸರಾಗವಾಗಿ ಸರಿದು ಹೋಗುವ ಗುಣವಿದೆ, ಆದರೆ ಸೆಕೆಂಡ್ ಹಾಫ್ ನ ರೈಟಿಂಗ್ಗೆ ಇನ್ನಷ್ಟು ಶಕ್ತಿ ಬೇಕಿತ್ತು ಎನಿಸುತ್ತದೆ. ಕ್ಲೈಮ್ಯಾಕ್ಸ್ಗೂ ಮುಂಚೆ ಬರುವ ಫೈಟ್ ದೃಶ್ಯಗಳನ್ನು ಇನ್ನಷ್ಟು ಚಂದವಾಗಿ ಕಟ್ಟಿಕೊಡಬಹುದಿತ್ತು. ಕೆಲವೊಂದು ಸೀನ್ಗಳು ಅಸ್ಪಷ್ಟತೆಯನ್ನು ಹಾಗೆ ಉಳಿಸು ಹೋಗುತ್ತವೆ. ರಕ್ಷಿತ್ ಶೆಟ್ಟಿ ಅವರನ್ನು ಒಂದು ವಿಭಿನ್ನ ಪಾತ್ರದಲ್ಲಿ ನೋಡಬೇಕು ಎಂದುಕೊಂಡವರಿಗೆ ಮತ್ತು ಸಪ್ತ ಸಾಗರದ ಆಚೆಯಲ್ಲೋ ಸೈಡ್ ಎ ಸಿನಿಮಾವನ್ನು ಇಷ್ಟಪಡುವವರಿಗೆ ಸೈಡ್ ಬಿ ಖಂಡಿತವಾಗಿಯೂ ಮನಸ್ಸಿಗೆ ಇಳಿಯುತ್ತದೆ. ಸ್ನೇಹಿತರೆ ಕೇಳಿದ್ರಲ್ಲ, ಸಪ್ತ ಸಾಗರದ ಆಚೆಯಲ್ಲೋ ಸೈಡ್ ಬಿ ಸಿನಿಮಾದ ಕಥೆಯ ರಿವ್ಯೂ. ನೀವು ನಮ್ಮ ರಕ್ಷಿತ್ ಶೆಟ್ಟಿಯವರ ಪಕ್ಕ ಅಭಿಮಾನಿಯಾಗಿದ್ರೆ ಈ ಕೂಡಲೇ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೀವು ಮಾಡ್ತಕ್ಕಂಥ ಕಾಮೆಂಟ್ ನನಗೆ ವಿವಿಧ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿಯಾಗುತ್ತವೆ. ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.